ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ವಿ, ತಿಂಡಿ ಎಲ್ಲ ಮುಗಿಸ್ಕೊಂಬಿಟ್ಟು ಪಾಪನ ಕೂಡ ಮಲಗಿಸ್ದೆ. ಇವಾಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೋದಿತ್ತು, ಹಾಗಾಗಿ ಹಾಕೊಳ್ಳೋಣ ಅಂತ ಹೊರಟಿದ್ದೀನಿ. ಹಾಗೆ ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾವ ಥರ ಮಾಡಬೇಕು ಅಂತ ಹೇಳಿ. ಒಂದು 20 ಮಾವಿನಕಾಯಿ ಇತ್ತು, ಅದರಲ್ಲಿ 12 ನಾವು ಉಪ್ಪಿಗೆ ಕುಯ್ದು ಹಾಕಿಟ್ಕೊಳ್ಳೋಣ ಅಂದ್ಕೊಂಡ್ವಿ. ಇನ್ನು ಮಿಕ್ಕಿದ್ನೆಲ್ಲ ಒಂದು ಸ್ವಲ್ಪ ಹಣ್ಣಾಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಎತ್ತಿ ಇಟ್ಕೊಂಡ್ವಿ. ಹಾಗೆ ಈ ಮಾವಿನಕಾಯಿ ಕುಯ್ದುಬಿಟ್ಟು 2 ದಿನ ಆಗಿತ್ತು ಗಿಡದಿಂದ, ಹಾಗಾಗಿ ಒಂದು ಸ್ವಲ್ಪ ಯೆಲ್ಲೋ ಕಲರ್ಗೆ ತಿರುಗಿತ್ತು. ಹಾಗೆ ಇದನ್ನ ಉಪ್ಪಿನಕಾಯಿ ಹಾಕೋದಕ್ಕಿಂತ ಮುಂಚೆ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಣಗಿರೋ ಬಟ್ಟೆನ ನೀಟಾಗಿ ಒರೆಸ್ಕೊಂಡ್ರೆ ಅದು ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ಅಂತಾರೆ. ನೀರೆಲ್ಲ ತಾಗಿದ್ರೆ ತುಂಬ ಬೇಗನೆ ಹಾಳಾಗುತ್ತೆ. ಹಾಗೆ ನಮ್ಮಅಮ್ಮ ಕೂಡ ಬಂದಿದ್ರು, ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇದ್ರು. ನಮ್ಮಅಮ್ಮ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾರೆ. ಹಾಗೆ ಉಪ್ಪಿನಕಾಯಿನ ಗಾಜಿನ ಭರಣಿಯಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಭರಣಿ ಇಲ್ದಲೇ ಇರೋದ್ರಿಂದ ನಾನಿದು ಒಂದು ಪ್ಲಾಸ್ಟಿಕ್ದು ಬಾಕ್ಸ್ಗೆನೆ ಹಾಕಿಟ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಹಾಕೋಕ್ಕಿಂತ ಮುಂಚೆ ಅಡಿಗಡೆಗೆ 1 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಆಮೇಲೆ ಮಾವಿನಕಾಯಿ ಪೀಸಸ್ ಏನಿರುತ್ತೆ ಅದನ್ನ ಕಾಲು ಭಾಗದಷ್ಟು ತುಂಬ್ಕೋಬೇಕು. ಹಾಗೆ ಈ ಥರ ಒಂದು 2-3 ಲೇಯರ್ ಥರ ಮಾಡಬೇಕು. ಈ ಕಾಲು ಭಾಗ ತುಂಬಿದಾದ್ಮೇಲೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಫಸ್ಟ್ ತುಂಬ್ದಂಗೆನೆ ಉಪ್ಪಿನಕಾಯಿ ಪೀಸಸ್ಗೆ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಮತ್ತೆ ಹಾಗೆ ಫಿಲ್ ಮಾಡ್ಕೊಳ್ತಾ ಬರಬೇಕು. ಹಾಗೆ ಅರ್ಧ ತುಂಬಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಹೀಗೆ ಲೇಯರ್ ಬೈ ಲೇಯರ್ ಮಾಡಿದ್ರೆ ಅದು ಉಪ್ಪು ಎಲ್ಲ ಕಡೆಗೂ ಹಿಡ್ಕೊಂಬಿಟ್ಟು ನೀಟಾಗಿ ಕರಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾರೆ. ಇದು 12 ಮಾವಿನಕಾಯಿಗೆ ಫುಲ್ಲು ಕಂಪ್ಲೀಟಾಗಿ ಫಿಲ್ ಆಯಿತು ಡಬ್ಬ ಇದ್ದಿದ್ದು. ಹಾಗಾಗಿ ಅದ್ರ ಮೇಲ್ಗಡೆ ಇನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಾಕ್ಬಿಟ್ಟು ಎತ್ತಿಟ್ಕೊಳ್ತೀನಿ. ಅಂದರೆ ಇದಕ್ಕೆ ಸ್ಪೂನಲ್ಲಿ ಹಾಕ್ಬಿಟ್ಟು ಏನು ತಿರುಗಿಸಲ್ಲ, ಹಾಗೆ ಮುಚ್ಚಿ ಹಾಕ್ಬಿಟ್ಟು ಅದನ್ನ ಶೇಕ್ ಮಾಡಿದರೆ ಅದು ಉಪ್ಪು ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ. ಹಾಗೆ ಮಾಡುತ್ತೀವಿ ಅಂದರೆ ಇದರಲ್ಲಿ ಸ್ವಲ್ಪ ಸ್ಪೇಸ್ ಇಲ್ಲ ಅಂದ್ಕೋಬೋದು. ಅದು ಸ್ವಲ್ಪ ಕರಗಿದ್ಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಕಾಲು ಭಾಗದಷ್ಟು ಗ್ಯಾಪ್ ಆಗಿರುತ್ತೆ ಕರಗ್ಬಿಟ್ಟು. ಅದು ಮಾವಿನಕಾಯಿನ ಎಲ್ಲ ಕುಯ್ದುಬಿಟ್ಟು ಉಪ್ಪಿಗೆ ಹಾಕಿಟ್ಟೆ. ಇದು ಯಾವಾಗ ಬೇಕಾವಾಗ ಇನ್ಸ್ಟೆಂಟ್ ಆಗಿ ಮಾಡ್ಕೊಬೋದು ಅಂತಂದ್ರೆ ಉಪ್ಪಿನಕಾಯಿನ ಇನ್ಸ್ಟೆಂಟ್ ಆಗಿ ಅಂತಂದ್ರೆ ಅವಾಗಲೇ ಮಾಡ್ಕೊಳ್ಳೋದಲ್ಲ. ಈ ಥರ ಉಪ್ಪಿಗೆ ಹಾಕಿಟ್ಕೊಂಡಿರ್ತೀವಲ್ಲ, ಇದಕ್ಕೆ ಖಾರ ಪುಡಿ ಮತ್ತೆ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತಿನ್ಕೋಬೋದು. ಈಗ ಹಾಕ್ದಾಗ ನೋಡಿ ಫುಲ್ ಇಪ್ಪು ಆಗಲೇ ಒಂದು ಸ್ವಲ್ಪ ಮಾಗ್ದಾಗ ಅಂದ್ಬಿಟ್ಟು ಒಂದು ಸ್ವಲ್ಪ ಖಾಲಿ ಅನ್ನೋದಾಗಿದೆ. ಇನ್ನೂ ಸ್ವಲ್ಪ ದಿನ ಹೋದ್ರೆ ಮಾಗಿ ಮಾಗಿ ಉಪ್ಪಿನ ಜೊತೆಗೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಉಪ್ಪಿನಕಾಯಿ ಅಂತ ನಂಗೆ ಅದು ಸಿಕ್ಕಾಬಿಟ್ಟು ಇಷ್ಟ ಆಗ್ತಿದೆ, ಬಟ್ ಸಿಕ್ಕಾಬಟ್ಟೆ ಹುಳಿದೆ, ತಿನ್ನೋದಕ್ಕೆ ಆಗಲ್ಲ ಹಂಗಿದೆ. ಸ್ವಲ್ಪ ಉಪ್ಪಲ್ಲಿ ಕಲಗಿದ್ಮೇಲೆ ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇವತ್ತು ಆಲೂಗಡ್ಡೆ ಮತ್ತೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಕಾಳನ್ನ ಕೂಡ ಎಲ್ಲ ನೆನೆಸಿಟ್ಕೊಂಡಿದ್ದೆ. ಈಗ ಸಾಂಬಾರು ಮಾಡ್ಕೋಬೇಕು, ಪಾಪು ಮಲಗಿದೆ, ಯಾವಾಗಲೇ ಕೆಲಸ ಆದರೆ ಆದಂಗಲ್ವ. ಹಂಗಾಗಿ ಆಲೂಗಡ್ಡೆ ಮತ್ತು ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಕಾಳನ್ನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಹಾಗೆ ಆಲೂಗಡ್ಡೆನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಈಗ ಒಂದು ಕುಕ್ಕರ್ಗೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಮತ್ತು ನೆನೆಸಿಟ್ಟಿರೋ ಕಾಳನ್ನ ಎಲ್ಲ ಸೇರಿಸ್ಕೊಳ್ತೀನಿ. 2 ಥರದ ಕಾಳನ್ನ ನೆನೆಸ್ಬಿಟ್ಟು ನಾನು ಮಿಕ್ಸಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ಥರ ಸಾಂಬಾರು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಹಾಗೆ ಇದು 3 ಹಾಕಿದ್ದಾದಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪದಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅರಿಶಿನ ಪುಡಿನ ಬೇಕಿದ್ದರೆ ಖಾರಕ್ಕೆ ಕೂಡ ಹಾಕೋಬೋದು, ಆದರೆ ನಾನು ಇಲ್ಲಿ ಬೇಯೋಷ್ಟೊತ್ತಿಗೆ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲನ್ನ ಬರೆಸ್ಕೊಂಡ್ರೆ ಸಾಕು, ಕಾಳು ಆಲೂಗಡ್ಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಹಾಗೆ ಇಲ್ಲಿ ಖಾರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಫುಲ್ಲು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧದಷ್ಟು ಈರುಳ್ಳಿ, ಅರ್ಧ ಹೋಳು ಫುಲ್ಲು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ 1/4 ಸ್ಪೂನಷ್ಟು ಖಾರ ಪುಡಿ, ಹಾಗೆ 1/2 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶೀತ ಆಗಿರೋದ್ರಿಂದ ಮೆಣಸಿನ ಪುಡಿ ಕೂಡ ಹಾಕ್ಕೊಂಬಿಟ್ಟು ನೀಟಾಗಿ ನುಣ್ಣಗೆ ರುಬ್ಕೊಳ್ತೀನಿ. ರುಬ್ಬಿಟ್ಟು ಹಾಗೆ ಎತ್ತಿಟ್ಕೊಳ್ತೀನಿ. ಅಷ್ಟೊತ್ತಿಗೆ ಕುಕ್ಕರ್ ವಿಶಲ್ ಕೂಡ ಆರಿರುತ್ತೆ, ಅದನ್ನ ಕೂಡ ತೆಗೆದುಬಿಟ್ಟು ತರಕಾರಿ ಎಲ್ಲ ಬೆಂದಿದೆಯಾ ಅಂತ ಹೇಳಿಬಿಟ್ಟು ನೋಡ್ತೀನಿ. ನೀಟಾಗಿ ತರಕಾರಿ ಕೂಡ ಬೆಂದಿತ್ತು. ಹಾಗೆ ಬೆಂದಿರೋ ತರಕಾರಿಗೆ ನಾನು ಮಾಡ್ಕೊಂಡಿರೋ ಖಾರನ ಆ್ಯಡ್ ಮಾಡ್ತೀನಿ. ಖಾರ ಆ್ಯಡ್ ಮಾಡಿದ್ದಾಗಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಕೂಡ ಸಾಂಬಾರ್ಗೆ ಹಾಕ್ಬಿಟ್ಟು ತಿರುಗಿಸ್ತೀನಿ. ಹಾಗೆ ಸಾಂಬಾರ್ ಆಗೋದ್ರೊಳಗಡೆ ಅನ್ನ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅನ್ನ ಕೂಡ ಇಟ್ಕೊಳ್ತಾ ಇದ್ದೀನಿ. ಒಂದೇ ಸಲ ನಿಂತ್ಕೊಂಬಿಟ್ಟು ಮಾಡ್ಕೊಂಡ್ರೆ ಅಡುಗೆ ಕೆಲಸ ಬೇಗ ಮುಗ್ದೋಗುತ್ತಾರೆ, 2 ಸಲ ಇನ್ನೇನು ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಹಾಗೆ ಅದನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಮಾಮೂಲಿ ನೀವೆಲ್ಲ ಹೇಗೆ ಒಗ್ಗರಣೆ ಕೊಡ್ತೀರಿ ನಾನು ಕೂಡ ಹಾಗೆ ಕೊಡೋದು. ಯಾವುದೇ ಸಾಂಬಾರಿಗಾರನು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ವೆಜ್ ಸಾಂಬಾರುಗಳೆಲ್ಲ ಮಾಡ್ತೀವಲ್ಲ ನಾವು, ಅದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ನಾನು 1/4 ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಕಿದ್ದೀನಿ. ಹಾಗೆ ಅದು ಚಟ್ಪಟ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಅದು ನೀಟಾಗಿ ಒಂದು ಸ್ವಲ್ಪ ರೋಸ್ಟ್ ಆಗೋ ತನಕ ಬಿಡ್ತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಸಾಂಬಾರು ಒಳಗಡೆ. ಹಾಗೆ ಅದು ಬೆಂದಿದ್ದಾದಮೇಲೆ ಸಾಂಬಾರಿಗೆ ಅದನ್ನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ. ಅದು ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ಚೆನ್ನಾಗಿ ಬರುತ್ತೆ.
ಈ ಬೇಸಿಗೆಗಂತೂ ಸಾಂಬಾರು ತೀರಾ ಗಟ್ಟಿ ಇದ್ರೆ ಕೂಡ ತಿನ್ನೋದಿಕ್ಕಾಗಲ್ಲ, ಒಂಥರ ಹಿಂಸೆ ಅನ್ಸುತ್ತೆ. ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೆ ಊಟ ಮಾಡ್ಬೋದು, ಆ ಥರ ಫೀಲ್ ಆಗುತ್ತೆ ನನಗಂತೂ. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು, ಇದೊಂದು 2 ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಹಾಗೆ ಅನ್ನ ಕೂಡ ವಿಶಲ್ ಬರುತ್ತೆ ಅಷ್ಟೊತ್ತಿಗೆ. ಊಟದ ಜೊತೆ ನೆಂಚಕ್ಕೆ ಅಂತ ಹೇಳಿಬಿಟ್ಟು ಹಪ್ಪಳ ಕೂಡ ಕರಿತಾ ಇದ್ದೆ. ಇದು ಅಕ್ಕಿ ಹಪ್ಪಳ, ಮನೆಯಲ್ಲೇ ಮಾಡಿದ್ದು. ಈ ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತಿತ್ತು ಅಕ್ಕಿ ಹಪ್ಪಳ. ಹೊರಗಡೆಯಿಂದ ತೊಗೊಬಂದಿದ್ದು ಹೇಗಿರುತ್ತೆ ಅದೇ ಥರ ಫೀಲ್ ಆಗ್ತಿತ್ತು, ತುಂಬಾ ಅಗ್ಲವಾಗಿ ಬರ್ತಿತ್ತು. ಆದರೆ ಇದು ಕರಿಯೋದಕ್ಕೆ ಒಂದು ಸ್ವಲ್ಪ ದೊಡ್ಡ ಬಾಂಡ್ಲಿ ಬೇಕು ಅಂತ ಹೇಳಿಬಿಟ್ಟು ಅನಿಸುತ್ತೆ. ನಾನು ಚಿಕ್ಕರಲ್ಲಿ ಮಾಡ್ತಿದ್ದನ್ನೆಲ್ಲ ತುಂಬ ಅಗ್ಲ ಏನು ಆಗ್ತಿರಲಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಅಳ್ಕೊಂಬಿಟ್ಟು ಬರ್ತಾ ಇತ್ತು. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ರೈಸು ಸಾಂಬಾರು ಹಾಗೆ ಹಪ್ಪಳ ಕೂಡ ಕರ್ಕೊಂಡಿದ್ದಲ್ಲ ಅದನ್ನ ಕೂಡ ಇಟ್ಕೊಂಡೆ. 2 ಪೀಸ್ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡೆ. ಇದು ಹೋಮ್ ಮೇಡ್ ಉಪ್ಪಿನಕಾಯಿ ಅಂತ ಹೇಳಿದರೆ ಇನ್ಸ್ಟೆಂಟಾಗಿ ಮಾಡೋತಿತ್ತು. ಇರೋ ರೆಸಿಪಿನ ಆಲ್ರೆಡಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ, ಬೇಕು ಅಂತ ಹೇಳಿದರೆ ಚೆಕ್ ಮಾಡಿ. ಹಾಗೆ ಪಾಪನ ಆಟಾಡೋದಕ್ಕೆ ಅಂತ ಹೇಳಿಬಿಟ್ಟು ಸಂಜೆ ಮೇಲೆ ಹೊರಗಡೆ ಕರ್ಕೊಬಂದೆ. ನಮ್ಮ ಮನೆ ಮುಂದೆ ಫುಲ್ ಟೆರೆಸ್ ಇರೋದ್ರಿಂದ ಅವನಿಗೆ ಆಟಾಡೋದಕ್ಕೆ ಚೆನ್ನಾಗಾಗುತ್ತೆ. ಸಂಜೆ ಮೇಲೆ ಬಿಟ್ಟರೆ ಅವ್ನ ಪಾಡಿಗೆ ಅವ್ನು ಆಟಾಡ್ಕೊಂಡಿರ್ತಾನೆ, ರಗಳೆ ಏನು ಮಾಡೋದಿಲ್ಲ, ಚೆನ್ನಾಗಾಗುತ್ತೆ ಅವನಿಗಲ್ಲಿ. ಹಾಗೆ ಒಬ್ಬನೇ ಕೂಡ ಬಿಡೋಕ್ಕಾಗಲ್ಲ ಟೆರೆಸಿಂದ, ಎಲ್ಲಾದರೂ ಕೆಳಗಡೆ ಇಳ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿಬಿಟ್ಟು ಭಯ ಆಗುತ್ತೆ. ಹಾಗೆ ಅವನು ಬಾಲ್ ತೊಗೊಂಬರ್ತಿದ್ದ ಒಳಗಡೆಯಿಂದ ಆಟಾಡೋದಿಕ್ಕೆ ಅಂತ ಹೇಳಿಬಿಟ್ಟು, ಅವನಿಗೆ ಈ ಥರ ಎಲ್ಲ ಹೊರಗಡೆ ಆಟಾಡೋದು ಅಂದರೆ ಸಿಕ್ಕಾಬಟ್ಟೆ ಖುಷಿ. ಅವನು ಒಳಗಡೆನೆ ಇದ್ರೆ ಕೂಡಾಕೊಂಡಂಗೆ ಫೀಲ್ ಆಗುತ್ತೆ ಅನಿಸುತ್ತೆ ಅವನಿಗೆ. ಹಾಗೆ ಅವನು ಆಟಾಡ್ತಿದ್ದ, ಯಾವಾಗಲೂ ಬಿಟ್ಕೊಳ್ಳೋದಿಕ್ಕಾಗಲ್ಲ ಹಾಗೇ, ಏಕೆಂದರೆ ಮಳೆ ಬರ್ತಾ ಇರುತ್ತೆ, ಮಳೆ ಬಂದಮೇಲೆ ಚಳಿಗಾಳಿ ಇರುತ್ತೆ. ಹಾಗಾಗಿ ಇವತ್ತು ಕೂಡ ಮಳೆ ಬಂದುಬಿಟ್ಟು ಹೋಗಿತ್ತು, ಚಳಿಗಾಳಿ ಬರ್ತಾ ಇತ್ತು ಸ್ವಲ್ಪ. ಆದರೆ ಒಳಗಡೆ ಹೋಗೋಣ ಅಂದರೆ ಕೇಳ್ತಾನೆ ಇರಲಿಲ್ಲ, ಹೊರಗಡೆನೇ ಇರೋಣ ಅಂತ ಹೇಳಿಬಿಟ್ಟಿದ್ದ. ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಿದ್ದ ಅವನಿಗೆ, ಹೊರಗಡೆ ಬಂದಾಗ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಅಮ್ಮ ಕೂಡ ಇದ್ರಲ್ಲ ಅಮ್ಮನ ಜೊತೆ ಕೂಡ ಆಟಾಡ್ಕೊಂಡು ಆಚೆ ಈಚೆ ಹೋಗ್ತಾ, ಅಜ್ಜಿ ಹೇಗೆ ನಡೀತಾರೆ ತೋರ್ಸಪ್ಪ ಅಂತ ಹೇಳಿದರೆ ಕಾಲು ಹಿಂಗೆ ಮಾಡ್ಕೊಂಡು ನಡಿಯೋಕೆ ಹೋಗ್ಬಿಟ್ಟು ಬಿದ್ದೆ ಹೋದ. ಅವ್ನು ಬಿದ್ದರೂ ಏಟಾದರೆ ಮಾತ್ರ ಅಳ್ತಾನೆ, ಏಟಾಗಲಿಲ್ಲ ಅಂದರೆ ಎಲ್ಲ ಅಳ್ಳಲ್ಲ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.